ನಮಸ್ಕಾರ. ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ನಿಧನರಾದ ಸೂಲಗಿತ್ತಿ ನರಸಮ್ಮ ಅವರ ಪಾರ್ಥಿವ ಶರೀರವನ್ನ ತುಮಕೂರಿನ ಗಾಜಿನ ಮನೆಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದ್ದು ಗಣ್ಯರು ದರ್ಶನ ಪಡೆದರು. ಸಾವಿರಾರು ಹೆರಿಗೆ ಮಾಡಿಸಿದ್ದ ಸೂಲಗಿತ್ತಿ ಪದ್ಮಶ್ರೀ ಪುರಸ್ಕೃತಿ ನರಸಮ್ಮ ಅವರ ಪಾರ್ಥಿವ ಶರೀರವನ್ನ ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಗಣ್ಯರು ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಕೊರಟಗೆರೆಯ ಎಲ್ಲರಾಂಪುರದ ಹನುಮಂತನಾಥ ಸ್ವಾಮೀಜಿ, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕ ರಫೀಕ್ ಅಹಮದ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ವೈಹಚುಚ್ಚಯ್ಯ, ಕೆಂಚಮಾರಯ್ಯ, ರಾಮಾಂಜಿನಪ್ಪ ಸೇರಿದಂತೆ ಹಲವಾರು ಗಣ್ಯರು ಅಂತಿಮ ದರ್ಶನ ಪಡೆದರು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ 98 ವರ್ಷದ ನರಸಮ್ಮ ಮಂಗಳವಾರ ನಿಧನ ಹೊಂದಿದ್ರು. ಅವರು ಸುಮಾರು 25 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಮೂಲತಃ ಪಾವಗಡದವರಾದ ಸೂಲಗಿತ್ತಿ ನರಸಮ್ಮ ವೈದ್ಯರ ಸೌಲಭ್ಯವಿಲ್ಲದ ಕುಗ್ರಾಮಗಳಲ್ಲಿ ಸಾವಿರಾರು ಹೆರಿಗೆಗಳನ್ನು ಮಾಡಿಸಿದ್ದಾರೆ. ಅವರ ಸೇವೆ ಗುರುತಿಸಿ 2018 ಪದ್ಮಶ್ರೀ ಪುರಸ್ಕಾರವನ್ನ ಕೇಂದ್ರ ಸರ್ಕಾರ ನೀಡಿತ್ತು. ಬ್ಯಾಂಕ್ಗಳ ವಿಲೀನ ವಿರೋಧಿಸಿ ಬ್ಯಾಂಕ್ ನೌಕರರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದ್ರು. ಬ್ಯಾಂಕ್ಗಳ ವಿಲೀನ ವಿರೋಧಿಸಿ ತುಮಕೂರಿನಲ್ಲಿ ಬ್ಯಾಂಕ್ ನೌಕರರ ಒಕ್ಕೂಟದ ಸಂಯುಕ್ತ ವೇದಿಕೆ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಚರ್ಚ್ ವೃತ್ತದಲ್ಲಿರುವ ಎಸ್ಬಿಐ ಬ್ಯಾಂಕ್ ಆವರಣದಲ್ಲಿ ನೌಕರರ ಜಮಾಯಿತಿ ಯಾವುದೇ ಕಾರಣಕ್ಕೂ ಬ್ಯಾಂಕ್ಗಳ ವಿಲೀನಕ್ಕೆ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು. ವಿಜಯ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ದೇನಾ ಬ್ಯಾಂಕ್ಗಳನ್ನು ವಿಲೀನ ಮಾಡಲು ಮುಂದಾಗಿರುವ ಕ್ರಮ ಸರಿಯಲ್ಲ. ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಹಸಿರು ನಿಶಾನೆ ತೋರಿದೆ. ವಿಲೀನೀಕರಣದಿಂದ ಬ್ಯಾಂಕ್ಗಳ ಸಮಸ್ಯೆ ನಿವಾರಣೆ ಆಗಲ್ಲ. ಕೇಂದ್ರ ಸರ್ಕಾರ ಈ ನಿಟ್ಟನಲ್ಲಿ ಯೋಚಿಸಬೇಕು ಎಂದು ನೌಕರರು ಒತ್ತಾಯಿಸಿದರು. ಅನುತ್ಪಾದಕ ಆಸ್ತಿ ವಸೂಲಾತಿ ಮಾಡಲು ಕಠಿಣ ಕ್ರಮಗಳು ಇಲ್ಲದಿರುವುದೇ ಈ ಬ್ಯಾಂಕ್ಗಳ ಇಂದಿನ ಸ್ಥಿತಿಗೆ ಕಾರಣವಾಗಿದೆ. ಸರ್ಕಾರ ಈ ನಿಟ್ಟನಲ್ಲಿ ಪರಿಣಾಮಕಾರಿ ಕಾನೂನು ರೂಪಿಸಿ ಬ್ಯಾಂಕ್ಗಳ ಉನ್ನತಿಗೆ ಪರಿಹಾರ ಮಾರ್ಗೋಪಾಯಗಳನ್ನು ಹುಡುಕಬೇಕು. ಅದು ಬಿಟ್ಟು ವಿಲೀನ ಕಾರ್ಯಕ್ಕೆ ಮುಂದಾಗಿರುವ ಕ್ರಮ ಸರಿಯಲ್ಲ. ವಿಲೀನದಿಂದ ಯಾವುದೇ ಬ್ಯಾಂಕ್ನ ಸಮಸ್ಯೆ ಪರಿಹಾರವಾಗಲ್ಲ, ಜೊತೆಗೆ ಯಾವುದೇ ಬ್ಯಾಂಕ್ ಅಭಿವೃದ್ಧಿ ಸಹ ಹೊಂದಲ್ಲ. ಇದನ್ನ ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ಈ ಬ್ಯಾಂಕ್ಗಳ ವಿಲೀನ ಕ್ರಮ ಕೈಬಿಡಬೇಕು ಎಂದು ನೌಕರರು ಒತ್ತಾಯಿಸಿದರು. Post period of time. Let us go into the statistics of the proposed merger. Our Vijaya Bank last year the NPA percentage was 4.1, whereas Bank of Baroda the NPA percentage was 5.4. At the same time Dena Bank's NPA percentage is 11.4. After merger entity, the gross NPA percentage took to the bank will be 5.7. So none of the banks are benefited by this. Even if you go, they say that. ವೇದಿಕೆ ಪದಾಧಿಕಾರಿಗಳಾದ ನಟರಾಜ್, ದೊರೆರಾಜ್, ಜಾನಕಿರಾಮ್ ಬಾಬು, ವೆಂಕಟೇಶ್, ವಾದಿರಾಜ್, ರಾಜೇಂದ್ರ, ರಾಕೇಶ್ ಇತರರು ಭಾಗವಹಿಸಿದ್ರು. ತುಮಕೂರಿನಲ್ಲಿ ಅಣ್ಣ ತಮ್ಮ ಇಬ್ಬರು ವ್ಯಕ್ತಿಯೋರ್ವನನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾರೆ. ಬೈಕ್ ವಿಚಾರದಲ್ಲಿ ಉಂಟಾದ ಜಗಳದಲ್ಲಿ ಅಣ್ಣ ತಮ್ಮಂದಿರು ಇಬ್ಬರು ಸೇರಿ ಯುವಕನೊಬ್ಬನಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಹತ್ಯೆಗೈದ ಘಟನೆ ತುಮಕೂರು ನಗರದ ನಾಲ್ಕುಗಾಲಿ ಬಾವಿ ರಸ್ತೆಯಲ್ಲಿ ನಡೆದಿದೆ. ಬೈಕ್ ವಿಚಾರದ ಹಿನ್ನೆಲೆಯಲ್ಲಿ 23 ವರ್ಷದ ಆಸಿಫ್ ಪಾಷಾನನ್ನ ರಾತ್ರಿ 2:30 ಅನಿಲ್ ಹಾಗೂ ಸುನಿಲ್ ಇವರಿಬ್ಬರು ತಮ್ಮ ಮನೆ ಬಳಿ ಕರೆಸಿಕೊಂಡು ಜಗಳ ಆಡುತ್ತಾ ಅತಿರೇಕಕ್ಕೆ ಹೋದಾಗ ಅಣ್ಣ ತಮ್ಮ ಇಬ್ಬರು ಸೇರಿ ಆತನ ತಲೆಗೆ ತೀವ್ರವಾಗಿ ಹೊಡೆದು ಹತ್ಯೆಗೈದಿದ್ದಾರೆ. ನಗರ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ ಅವರು ಕೊಲೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ತುಮಕೂರಿನಲ್ಲಿ ಧನುರ್ಮಾಸದ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ಆರಂಭವಾಯಿತು. ತುಮಕೂರಿನ ವಿಶಾಲಾಕ್ಷಮ್ಮ ಸದಾಶಿವಯ್ಯ ಸಭಾಭವನದಲ್ಲಿ ಧನುರ್ಮಾಸದ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಪರಂಪರೆ ರಕ್ಷಣೆ ಸಮಾರಂಭ ಆರಂಭವಾಯಿತು. ಜಗದ್ಗುರು ಪಂಚಾಚಾರ್ಯ ಸೇವಾ ಟ್ರಸ್ಟ್ ವತಿಯಿಂದ ಇಂದಿನಿಂದ ಭಾನುವಾರದವರೆಗೆ ಹೇಮವತ್ ಕೇದಾರ ಭೀಮಾಶಂಕರಲಿಂಗ ಜಗದ್ಗುರುಗಳ ಧನುರ್ಮಾಸದ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ಪ್ರಾರಂಭವಾಯಿತು. 5 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ವಿಶೇಷ ಪೂಜಾ ಕಾರ್ಯ ನಡೆಯಲಿದೆ ಎಂದು ಟ್ರಸ್ಟ್ನ ಕಾರ್ಯದರ್ಶಿ ಎಚ್ಎಸ್ ಬಸ್ಮಾಂಗಿ ರುದ್ರಯ್ಯ ತಿಳಿಸಿದರು. ತಾರೀಕು 25/12/2018 ಕೇದಾರ ಜಗದ್ಗುರುಗಳ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮ, ಅಂದರೆ
ಸಂಗೀತಯುಕ್ತ ಕೃಷ್ಣಲಿಂಗ ಪೂಜಾ ಕಾರ್ಯಕ್ರಮವನ್ನು ಈ ತುಮಕೂರು ನಗರದಲ್ಲಿ ವಿಶಾಲಕ್ಷ್ಮಮ್ಮ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಿದ್ದೀವಿ. ಇದು 5 ದಿನ ಅಂದರೆ 25ನೇ ತಾರೀಕು ತುಮಕೂರಿನಿಗೆ ಗುರುಪ್ರವೇಶ ಮಾಡಿ ನಂತರ ಮೆರವಣಿಗೆ ಅದ್ದೂರಿಯಿಂದ ಮೆರವಣಿಗೆ ಸೋಮೇಶ್ವರ ದೇವಸ್ಥಾನದಿಂದ ವಿಶಾಲಕ್ಷ್ಮಮ್ಮ ಕಲ್ಯಾಣ ಮಂಟಪವರೆಗೂ ಅದ್ದೂರಿಯಿಂದ ಮೆರವಣಿಗೆ ಮಾಡಿ ನಂತರ ಅವತ್ತೇ ಮೆರವಣಿಗೆ ಬಗ್ಗೆ ಜಗದ್ಗುರುಗಳು ಆಶೀರ್ವಚನ ಮಾಡಿದರು. 26ನೇ ತಾರೀಕಿಂದ ಬೆಳಗ್ಗೆ ಸಂಗೀತಯುಕ್ತ ಶಿವಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಅದು ಅದ್ದೂರಿಯಿಂದ ಸಂಗೀತ ಶಿವಪೂಜೆ ನಡೀತಾ ಇದೆ. ಈಗ 26ನೇ ತಾರೀಕಿಂದ 30ನೇ ತಾರೀಕಿನವರೆಗೂ ಇದೇ ಸಭಾಭವನದಲ್ಲಿ ಸಿದ್ದರಬೆಟ್ಟದ ರಂಭಾಪುರಿ ಖಾಸಾ ಶಾಖಾ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿರವರು ಧರ್ಮ ಪರಂಪರೆ ರಕ್ಷಣೆ ಬಗ್ಗೆ ಹೇಳಿದರು. ಲೋಕ ಕಲ್ಯಾಣಾರ್ಥವಾಗಿ ಇಷ್ಟಲಿಂಗ ಮಹಾಪೂಜಾ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭವನ್ನು 26/12/2018 ಹಿಡಿದುಕೊಂಡು 30/12/2018 ಶ್ರೀ ಜಗದ್ಗುರು ಪಂಚಾಚಾರ ಸೇವಾ ಟ್ರಸ್ಟಿನ ವತಿಯಿಂದ ಇಡೀ ತುಮಕೂರು ಮಹಾಜನತೆಯ ಸಮಸ್ತ ಸಂಪತ್ತರ ಸಹಕಾರದೊಂದಿಗೆ ಲೋಕ ಕಲ್ಯಾಣಾರ್ಥವಾಗಿ 5 ದಿವಸಗಳ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆಯನ್ನು ಶ್ರೀ ಸದಾಶಿವ ವಿಶಾಲಕ್ಷ್ಮ ಛತ್ರದಲ್ಲಿ ಈ ಸಮಾರಂಭ ನಡೀತಾ ಇದೆ. ಲೋಕ ಕಲ್ಯಾಣಾರ್ಥವಾಗಿ ನಡೆಯುವುದರಿಂದ ಸಮಸ್ತ ಸದ್ಭಕ್ತರು ಆ ಪೂಜೆಯಲ್ಲಿ ಪಾಲ್ಗೊಳ್ಳುವ ಮುಖಾಂತರವಾಗಿ ನಡೆದಾಡುವ ಕೇದಾರನಾಥನೇ ಅಂತ ಅಂದಿರುವ ಬುಲಂದ ಕೇದಾರನಾಥ ಅಂತ ಗೃಹಾಂಕಿತರಾಗಿರ್ತಕ್ಕಂಥ ಕೇದಾರ ಜಗದ್ಗುರುವರ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಸಮಸ್ತ ಸದ್ಭಕ್ತರು ಪಾಲ್ಗೊಂಡು ದರ್ಶನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಸಮಸ್ತ ಸದ್ಭಕ್ತರಲ್ಲಿ ತಿಳಿಸಲಿಕ್ಕೆ ಇಚ್ಛಿಸುತ್ತೆ. ಟ್ರಸ್ಟ್ನ ಅಧ್ಯಕ್ಷ ಜಿಎಚ್ ಪರಮಶಿವಯ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕುಣಿಗಲ್ನ ಸಿಎಸ್ಐ ಕ್ರಿಸ್ತ ಕೃಪಾಲಯದಲ್ಲಿ ಅದ್ದೂರಿಯಾಗಿ ಕ್ರಿಸ್ಮಸ್ ಹಬ್ಬ ಆಚರಿಸಲಾಯಿತು. ಕುಣಿಕಲ್ ಪಟ್ಟಣದ ಬಿಎಂ ರಸ್ತೆಯಲ್ಲಿರುವ ಸಿಎಸ್ಐ ಕ್ರಿಸ್ತ ಕೃಪಾಲಯ ದೇವಾಲಯದಲ್ಲಿ ಕ್ರಿಸ್ಮಸ್ ಅಂಗವಾಗಿ ವಿಶೇಷ ಪೂಜೆ ಪ್ರಾರ್ಥನೆ ನೆರವೇರಿಸಲಾಯಿತು. ಈ ವೇಳೆ ಫಾದರ್ ರಜನಿ ಪ್ರಕಾಶ್ ಮಾತನಾಡಿ, ಯೇಸು ಕ್ರಿಸ್ತರು ಕಷ್ಟದಲ್ಲಿರುವ ಮನುಕುಲವನ್ನು ಉದ್ಧಾರ ಮಾಡಿ ಅವರಿಗೆ ನೆಮ್ಮದಿ ಕಲ್ಪಿಸಿ ಸದ್ಗತಿ ನೀಡಲು ಭೂಮಿಗೆ ಬಂದ ಮಹಾನ್ ಚೇತನ. ಜಗತ್ತಿನಲ್ಲಿ ಹಲವು ಕಾರಣಗಳಿಗೆ ಜನರು ಪರಸ್ಪರ ದ್ವೇಷ ಅಸೂಯೆಯಿಂದ ಅಶಾಂತ ವಾತಾವರಣಕ್ಕೆ ಕಾರಣವಾಗಿದ್ದಾರೆ. ಎಲ್ಲಾ ಮನುಷ್ಯರನ್ನ ಕಷ್ಟ ದುಃಖಗಳಿಂದ ಪಾರು ಮಾಡಿ ಮೋಕ್ಷ ಕಲ್ಪಿಸಲು ಕ್ರಿಸ್ತರು ಈ ಭೂಮಿಯಲ್ಲಿ ಅವತರಿಸಿದ್ದಾರೆ ಎಂದರು. ಯೇಸು ಕ್ರಿಸ್ತನ ಮತ್ತೊಂದು ಸಂದೇಶ ಏನಂದ್ರೆ, ಆತನು ಈ ಲೋಕದಲ್ಲಿ ಜನಿಸಿದ ಉದ್ದೇಶ ಏನಂದ್ರು ಶಾಂತಿ ಸಮಾಧಾನ. ಮೇಲೋಕದ ಕರ್ತ ಈ ಭೂಮಿಗೆ ಬಂದ, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಅನ್ನುವಂತ ಸಂದೇಶ ಇದರಲ್ಲಿದೆ. ಸೊ ಎಲ್ಲಾ ಸಮುದಾಯದವರು ಪ್ರೀತಿ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಐಕ್ಯತೆ ಇವುಗಳಿಂದ ಜೀವಿಸಬೇಕೇ ಹೊರತು ಕ್ರೈಸ್ತ ಧರ್ಮ ಬೇರೆ ಯಾವ ಧರ್ಮದವ್ರ ಬಗ್ಗೆ, ಜನಾಂಗದವ್ರ ಬಗ್ಗೆ, ಭಾಷೆಯವ್ರ ಬಗ್ಗೆ ಒಂದು ದ್ವೇಷ ಮನೋಭಾವ ಆಗ ಇರೋದಿಲ್ಲ. ಎಲ್ಲರನ್ನ ಪ್ರೀತಿ ಮಾಡಬೇಕು, ವಿಶ್ವ ಭಾತೃತ್ವವನ್ನ ಪ್ರಸರಿಸಬೇಕು ಅನ್ನುವಂತಹದ್ದೇ ಈ ಕ್ರಿಸ್ತ ಜಯಂತಿಯ ಮತ್ತೊಂದು ಮಹದುದ್ದೇಶವಾಗಿದೆ. ಚರ್ಚ್ಗೆ ಆಗಮಿಸಿದ್ದ ಕ್ರಿಶ್ಚಿಯನ್ ಬಂಧುಗಳು ಪರಸ್ಪರ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಂಡರು. ದೇವಾಲಯದ ವತಿಯಿಂದಲೂ ಉಡುಗೊರೆ ನೀಡಲಾಯಿತು. ಮಕ್ಕಳೊಂದಿಗೆ ಫಾದರ್ ಕ್ರಿಸ್ಮಸ್ ಶುಭಾಶಯ ಕೋರಿ ಕೇಕ್ ಕತ್ತರಿಸಿ ಎಲ್ಲರಿಗೂ ವಿತರಿಸಿದರು. ದೇವಾಲಯದ ಪ್ರಮುಖರಾದ ಜೇಮ್ಸ್ ಪೀಟರ್, ಹರ್ಷವರ್ಧಿನಿ, ಲಿಲಿ ಮಾರ್ಗರೇಟ್ ಇತರರು ಇದ್ದರು. ಹಿರಿಯ ಅನ್ನದಾತ ರೈತನ ಪಾದಪೂಜೆ ಮಾಡಿ ಆತನಿಗೆ ಪೂಜೆ ಸಲ್ಲಿಸಿ ಸನ್ಮಾನಿಸುವ ಮೂಲಕ ಕುಣಿಗಲ್ ತಾಲೂಕು ರೈತ ಸಂಘ ಮತ್ತು ಹಸಿರು ಸೇನೆಯ ಘಟಕ ಅರ್ಥಪೂರ್ಣವಾಗಿ ರೈತ ದಿನಾಚರಣೆ ಆಚರಿಸಿತು. ಪಟ್ಟಣದ ಬಿಎಂ ರಸ್ತೆಯಲ್ಲಿನ ರೈತ ಸಂಘದ ತಾಲೂಕು ಕಚೇರಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್, ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್ ಹಾಗೂ ಇತರರು ಸೇರಿ ಹಿರಿಯ ರೈತರಾದ ಪಾವಸಂದ್ರ ರಾಮಣ್ಣ, ಕಾಡು ಮತ್ತಿಕೆರೆ ಜಯರಾಮಣ್ಣ, ಹುಲಿಯೂರು ದುರ್ಗದ ನೂರುಲ ಅವರಿಗೆ ಪಾದಪೂಜೆ ಸಲ್ಲಿಸಿ ಹಸಿರು ಶಾಲು ಹೊದಿಸಿ ಹಾರ ಹಾಕಿ ಹಣ್ಣಿನ ಬುಟ್ಟಿ ನೀಡಿ ಸನ್ಮಾನಿಸಿ ರೈತ ಕುಲಕ್ಕೆ ಜಯ ಘೋಷಣೆ ಮಾಡಿದರು. ರೈತರಿಗೆ ಸರ್ಕಾರದ ಮಟ್ಟದಲ್ಲಿ ಗುರುತಿಸುವಂತೆ ಶ್ರಮಿಸಿದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್, ಪ್ರೊಫೆಸರ್ ನಂಜುಂಡಸ್ವಾಮಿ ಪುಟ್ಟಣ್ಣಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಹುತಾತ್ಮ ರೈತರು ರೈತ ನಾಯಕರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಈ ವೇಳೆ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್ ಮಾತನಾಡಿ, ಸರ್ಕಾರಗಳು ಮತಗಳಿಕೆಯ ಹುನ್ನಾರದಿಂದ ಕೇವಲ ಜಾತಿ ಆಧಾರಿತ ನಾಯಕರ ಮುಖಂಡರ ವ್ಯಕ್ತಿಗಳ ಜನ್ಮದಿನಾಚರಣೆಗೆ ಹೆಚ್ಚು ಒತ್ತು ನೀಡುತ್ತಿವೆ. ದೇಶದ ಒಟ್ಟಾರೆ ಜನಸಂಖ್ಯೆಯ 65%ರಷ್ಟಿರುವ ರೈತರ ಏಳಿಗೆಗೆ ಯಾವ
ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳುತ್ತಿಲ್ಲ. ರೈತರಿಗೆ ಪದ್ಮಭೂಷಣ ಇಲ್ಲ, ಪದ್ಮವಿಭೂಷಣ ಇಲ್ಲ, ಡಾಕ್ಟರೇಟ್ ಸೇರಿದಂತೆ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳಿಲ್ಲ. ಮಳೆ ಬರಲಿ, ಚಳಿ ಇರಲಿ, ಬರ ಇರಲಿ, ತನ್ನ ಬೆಳೆ ಉಳಿಸಿಕೊಂಡು ದೇಶಕ್ಕೆ ಅನ್ನ ನೀಡಲು ರೈತ ಹಗಲಿರುಳು ಶ್ರಮಿಸುತ್ತಾನೆ. ಇಂತಹ ರೈತ ಕುಲವನ್ನು ಗುರುತಿಸಿ ಗೌರವ ನೀಡುವ ಕೆಲಸವನ್ನು ಸರ್ಕಾರ ಮಾಡಬೇಕು ಎಂದರು. ಏನು ಇವತ್ತು ಇಡೀ ಪ್ರಪಂಚದ ಪ್ರತಿಯೊಂದು ಜೀವರಾಶಿಗೂ ಅನ್ನ ಆಗ್ತಕ್ಕಂತ ರೈತನನ್ನ ನೆನೆಸ್ಕೊಳ್ತಕ್ಕಂತ ಕೆಲಸವನ್ನ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಸರ್ಕಾರಗಳು ಕೇವಲ ಜಾತಿ ಆಧಾರಿತವಾದಂತ ದಿನಾಚರಣೆಗಳನ್ನ ಮಾಡಿಕೊಂಡು ಅವರ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತೇವೆ ವಿನಃ ರೈತರ ದಿನಾಚರಣೆಯನ್ನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಯಾಕೆಂದ್ರೆ ದೇಶದಲ್ಲಿ 65% ರೈತರು ನಾವಿದ್ದೀವಿ. ರೈತರನ್ನ ನೆನೆಸಿಕೊಳ್ಳುವಂತಹ ಕೆಲಸವನ್ನ ಯಾವ ಸರ್ಕಾರಗಳು ಮಾಡ್ತಿಲ್ಲ, ರೈತರನ್ನ ಶೋಷಣೆ ಮಾಡ್ತೀವಿ ಅಂತಾನೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಬಂಧುಗಳೇ. ಇವತ್ತು ಏನು ರೈತರಿಗೆ ಯಾವುದೇ ಪದವಿಗಳಿಲ್ಲ, ಯಾರೋ ಒಬ್ರಿಗೆ ಎಂತೆಂಥ ಇವತ್ತು ಯೂನಿವರ್ಸಿಟಿಗಳೆಲ್ಲ ಯಾರಿಗೋ ಬೇಕಿಲ್ಲದೆ ಅಂತ ವ್ಯಕ್ತಿಗಳಿಗೆಲ್ಲ ಕರ್ಕೊಂಡೋಗಿ ಡಾಕ್ಟರೇಟ್ಗಳನ್ನ ಕೊಡ್ತವೆ, ಇವತ್ತು ಪದ್ಮಭೂಷಣಗಳನ್ನ ಕೊಡ್ತವೆ, ಪದ್ಮವಿಭೂಷಣಗಳನ್ನ ಕೊಡ್ತವೆ. ಆದ್ರೆ ಇವತ್ತು ರೈತನಿಗೆ ಡಾಕ್ಟರೇಟ್ ಅನ್ನ ಕೊಡ್ತಕ್ಕಂಥದ್ದು, ರೈತರಿಗೆ ಪದ್ಮಭೂಷಣವನ್ನ ಕೊಡ್ತಕ್ಕಂತ ಗೌರವಿಸ್ತಕ್ಕಂಥ ಕೆಲಸದಲ್ಲಿ ಇವತ್ತು ಸರ್ಕಾರಗಳು ಹಿಂದೆ ಬಿದ್ದಿದ್ದಾವೆ. ಸರ್ಕಾರಗಳು ಇನ್ಮುಂದೇನಾದ್ರೂ ಎಚ್ಚೆತ್ತುಕೊಂಡು ರೈತ ದಿನಾಚರಣೆಯನ್ನ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕು. ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್, ಮುಖಂಡರಾದ ಶೈಲಜಾ, ರಾಮಣ್ಣ, ವೆಂಕಟೇಶ್ ಇತರರು ಇದ್ದರು. ಬಸ್ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ ಬೈಕ್ ಸವಾರ ಸುಟ್ಟು ಕರಕಲಾದ ಘಟನೆ ಬಂಗಾರಪೇಟೆಯಲ್ಲಿ ನಡೆದಿದೆ. ಖಾಸಗಿ ಬಸ್ ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಸುಟ್ಟು ಕರಕಲಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಹೊರವಲಯದಲ್ಲಿ ನಡೆದಿದೆ. ಬಂಗಾರಪೇಟೆ ಪಟ್ಟಣದ ವಿವೇಕಾನಂದ ನಗರದ ನಿವಾಸಿ ನೀರಜ್ ಸುಟ್ಟು ಕರಕಲಾದ ಬೈಕ್ ಸವಾರ. ಬೈಕ್ನಲ್ಲಿದ್ದ ಇನ್ನೋರ್ವ ಯುವಕ ಆಶ್ಚರ್ಯಕರ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಅಪಘಾತದಲ್ಲಿ 1.5 ಲಕ್ಷ ಮೌಲ್ಯದ ಯಮಹಾ ಬೈಕ್ ಹಾಗೂ ಬೈಕ್ ಸವಾರನಿಗೆ ತಕ್ಷಣವೇ ಬೆಂಕಿ ಹೊತ್ತುಕೊಂಡು ಕ್ಷಣಾರ್ಧದಲ್ಲಿ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಬಂಗಾರಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದಲ್ಲಿ ಆಸ್ಪತ್ರೆಯ ಅಧ್ವಾನಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 130 ಹಳ್ಳಿಗಳಿಗೆ ಇರೋದು ಒಂದೇ ಆಸ್ಪತ್ರೆ, ಆದರೆ ಆಸ್ಪತ್ರೆ ಇದ್ದರೂ ಇಲ್ಲದಂತಾಗಿದೆ. 40 ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆ ಇಲ್ಲ. ಗರ್ಭಿಣಿಯರು, ಬಾಣಂತಿಯರು ಸೇರಿದಂತೆ ಹಲವಾರು ರೋಗಿಗಳು ಸೂಕ್ತ ಸಮಯಕ್ಕೆ ಚಿಕಿತ್ಸೆ ದೊರೆಯದೆ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಆರೋಗ್ಯ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕುಳಿತು ಬಿಟ್ಟಿದೆ. ಇಂತಹ ದುಸ್ಥಿತಿ ಕಂಡುಬರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದಲ್ಲಿ. ಈ ಆಸ್ಪತ್ರೆ ಸುತ್ತಮುತ್ತಲಿನ 16 ಹಳ್ಳಿಗಳಿಗೆ ಕೇಂದ್ರ ಸ್ಥಾನವಾಗಿದ್ದು ಸುಮಾರು 40 ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ಆಸ್ಪತ್ರೆ ಇಲ್ಲ. ಚಿಂತಾಮಣಿ ನಗರಕ್ಕೆ ತಲುಪಬೇಕಾದರೆ ವ್ಯವಸ್ಥಿತ ರಸ್ತೆ ಕೂಡ ಇಲ್ಲ, ಬಸ್ ಸೌಲಭ್ಯ ಅಷ್ಟಕ್ಕಷ್ಟೇ. ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆ ನಿರ್ಮಾಣ ಮಾಡಿದರೂ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಎಂಬುದು ಸ್ಥಳೀಯರ ದೂರು. 5 ವರ್ಷದಿಂದ ಇಲ್ಲಿ ವೈದ್ಯರು ರಾತ್ರಿ ಪಾಳ್ಯದಲ್ಲಿ ವೈದ್ಯರಿಲ್ಲ. 2.5 ಗ್ರಾಮ ಪಂಚಾಯತ್ ಮಧ್ಯದಲ್ಲಿ ಇರೋದು, 5 ಗ್ರಾಮ ಪಂಚಾಯತ್ ಜನ ಇಲ್ಲಿ ಬರಬೇಕು, ಇಲ್ಲಿ ಏನಾದರೂ ತೊಂದರೆ ಆದರೆ ಇಲ್ಲಿ ಬಂದು ತೋರಿಸ್ಕೋಬೇಕು. ಇಲ್ಲಿ ಯಾರು ಡಾಕ್ಟರ್ ಇಲ್ಲ. ಈವಾಗಿರೋ ಡಾಕ್ಟ್ರು 11 ಗಂಟೆಗೆ ಬರ್ತಾರೆ, 4 ಗಂಟೆಗೆ ಹೋಗ್ಬಿಡ್ತಾರೆ. ಇಲ್ಲಿ ಬರೋ ರೋಗಿ ಪರಿಸ್ಥಿತಿ ಏನು, ಇದ್ರ ಬಗ್ಗೆ ನಾವು ಹೋರಾಟ ಇವತ್ತಿನಿಂದ ಶುರು ಮಾಡಿದ್ದೀವಿ. ಡಾಕ್ಟರ್ ಬರೋವರೆಗೂ ನಾವು ನಿಲ್ಸಲ್ಲ. ಇಲ್ಲಿ ಮುಂದುವರ್ಸಿದೆ ಪ್ರಾಬ್ಲಮ್ ಸಾಲ್ವ್ ಸಾರ್ವಜನಿಕರು. ಇದು ಎರಡನೇದು, ಈ ಹಾಸ್ಪಿಟಲ್ನಲ್ಲಿ ಸರ್ಕಾರದ ಎಲ್ಲಾ ಸೌಲಭ್ಯನೂ ಕೊಟ್ಟಿದೆ. ತುರ್ತು ಚಿಕಿತ್ಸೆ ಅವಶ್ಯಕತೆ ಇದ್ದರೆ ರೋಗಿಗಳ ಪಾಡು ಹೇಳತೀರದಾಗಿದೆ. ಅದೆಷ್ಟೋ ರೋಗಿಗಳು ತುರ್ತು ಚಿಕಿತ್ಸೆ ದೊರೆಯದೆ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಆದ್ದರಿಂದ ಆಸ್ಪತ್ರೆ ಒಂದಿದ್ದರೆ ಸಾಲದು. ಆಸ್ಪತ್ರೆಯಲ್ಲಿ ಸೂಕ್ತ ವೈದ್ಯರು ಇರಬೇಕು, ಇಲ್ಲದಿದ್ದರೆ ಆಸ್ಪತ್ರೆ ಬಾಗಿಲು ಮುಚ್ಚುವಂತೆ ಡಿಎಚ್ಒ ರವಿಶಂಕರ್ಗೆ ಸ್ಥಳೀಯರು ತರಾಟೆ ತೆಗೆದುಕೊಂಡ್ರು. ಏನು ನಮ್ಗೆ ವೈದ್ಯರ ಕೊರತೆ ಇದೆ ಸರ್, ದಯವಿಟ್ಟು ಅದೊಂದು ಮಾಡಿಬಿಟ್ರೆ ಸಾಕು ನಮ್ಗೆ, ಇನ್ನೇನು ಬೇಕಾಗಿಲ್ಲ.
ಜಾಸ್ತಿ ಆಗಿದೆ. ಮೊನ್ನೆ ಬಂದು ವಾರಕ್ಕೆ ಆರು ದಿವಸ ಅಟೆಂಡೆನ್ಸ್ ಆಗ್ಬಿಟ್ಟು ಒಟ್ಟಾಗಿದ್ದಾರೆ, ಸ್ಯಾಲ್ರಿ ತಗೊಂತ ಇದ್ದಾರೆ. ಅವ್ರು ವಾರಕ್ಕೆ ಎರಡು ಸಲ ಎರಡು ದಿವಸ ಬಂದ್ರು ನಮ್ಗೆ ಸಂತೋಷನೆ. ಯಾರನ್ನ ಅವ್ರೇ ಅಂತಿಲ್ಲ, ಯಾರಾದ್ರೂ ಬರ್ಲಿ, ಸರ್ಜನ್ ಒಬ್ರು ಬೇಕು ನಮ್ಗೆ. ಜಿಲ್ಲಾ ವೈದ್ಯಾಧಿಕಾರಿಗಳು ಮಾತ್ರ ಬಟ್ಲಹಳ್ಳಿ ಚಿಂತಾಮಣಿಯಿಂದ 40 ಕಿಲೋಮೀಟರ್ ದೂರದಲ್ಲಿದ್ದು ಯಾವ ವೈದ್ಯರು ಈ ಆಸ್ಪತ್ರೆಗೆ ಬರಲು ಇಚ್ಛಿಸುತ್ತಿಲ್ಲ ಎಂದು ಡಿಎಚ್ಒ ಉಡಾಫೆ ಉತ್ತರ ನೀಡುತ್ತಾರೆ. ಇನ್ನಾದರೂ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಆಸ್ಪತ್ರೆಗೆ ಸೌಲಭ್ಯ ಕಲ್ಪಿಸಲಿದೆ ಎಂಬುದನ್ನು ಕಾದು ನೋಡಬೇಕು. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ರಾಷ್ಟ್ರಾದ್ಯಂತ ಅಖಿಲ ಭಾರತ ಮಟ್ಟದ ಸಂಘಟನೆಗಳು ಜನವರಿ 8 ಮತ್ತು 9 ರಂದು ಕರೆ ಕೊಟ್ಟಿರುವ ಬಂದ್ ಅನ್ನು ಸಾರ್ವಜನಿಕರು ಯಶಸ್ವಿಗೊಳಿಸಬೇಕೆಂದು ಸಿಐಟಿಯು ಸಂಘಟನೆಯ ಪದಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ತನ್ನ ಜನವಿರೋಧಿ ತೀರ್ಮಾನ ಹಿಂಪಡೆಯಲು ಆಗ್ರಹಿಸಿ ಜನವರಿ 8 ಮತ್ತು 9 ರಂದು ಅಖಿಲ ಭಾರತ ಮುಷ್ಕರವನ್ನು ಸಿಐಟಿಯು, ಎಐಟಿಯುಸಿ, ಐಎನ್ಟಿಯುಸಿ, ಟಿಯುಸಿಸಿ, ಎಐಸಿಸಿಟಿಯು ಇನ್ನಿತರ ಅಖಿಲ ಭಾರತ ಮಟ್ಟದ ಸಂಘಟನೆಗಳು ರಾಷ್ಟವ್ಯಾಪಿ ಹೋರಾಟವನ್ನು ಹಮ್ಮಿಕೊಂಡಿದ್ದು ಈ ಹೋರಾಟವನ್ನು ಯಶಸ್ವಿ ಮಾಡಲು ನೆಲಮಂಗಲ ಮತ್ತು ದಾಬಸ್ಪೇಟೆಯ ಎಲ್ಲರೂ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ಸಿಐಟಿಯು ಪದಾಧಿಕಾರಿಗಳು ದಾಬಸ್ಪೇಟೆಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇಡೀ ದೇಶಾದ್ಯಂತ 25 ಕೋಟಿ ಜನ ಭಾಗವಹಿಸೋದಿದ್ದಾರೆ. ಬೆಂಗಳೂರಿನಲ್ಲೇ ಲಕ್ಷಾಂತರ ಕಾರ್ಮಿಕರು ಈ ಹೋರಾಟಕ್ಕೆ ಸ್ವಯಂ ಸ್ಫೂರ್ತಿಯಿಂದ ಭಾಗವಹಿಸ್ತಿದ್ದಾರೆ. ಸುಮಾರು ಬೆಂಗಳೂರೊಂದರಲ್ಲೇ ನಾವು 10 ಲಕ್ಷ ಕರಪತ್ರವನ್ನು ವಿತರಣೆ ಮಾಡಿ ಸುಮಾರು ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸೇರಿ ಸುಮಾರು 60-70 ಲಕ್ಷ ಜನರನ್ನ ನೇರವಾಗಿ ಭೇಟಿಯಾಗ್ತಾ ಇದ್ದೇವೆ. ಹಾಗಾಗಿ ಒಂದು ಅಭೂತಪೂರ್ವವಾದಂಥ ಮುಷ್ಕರ ಆಗ್ತದೆ. KSRTC, BMTC, ಆಟೋ ಎಲ್ಲವೂ ಕೂಡ ಬಂದ್ ಆಗಿ ಅವತ್ತು ಸಂಪೂರ್ಣವಾಗಿ ವಹಿವಾಟು ಸ್ಥಗಿತ ಆಗ್ತದೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವ್ಯಾವ ಸಂಘಟನೆಗಳು ಕೈ ಜೋಡಿಸ್ತಿದೆ ಸರ್? ಇದರಲ್ಲಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು, BMS ಹೊರತುಪಡಿಸಿ CITU, AITUC, HMS, AACCTU, TUCC ಇನ್ನು ಹಲವಾರು ಪ್ರಮುಖ ಸಂಘಟನೆಗಳಿದ್ದಾವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು. ಇನ್ನು ಸಿಐಟಿಯು ಸಂಘಟನೆಯ ಬೆಂಗಳೂರು ಉತ್ತರ ವಲಯದ ಉಪಾಧ್ಯಕ್ಷ ತಿರುಮಲಾಚಾರಿ ಮಾತನಾಡಿ, ಪ್ರತಿಭಟನೆಯ ಎರಡು ದಿನ ರಾಜ್ಯದಲ್ಲಿ KSRTC ಮತ್ತು BMTC ಹಾಗೂ ಖಾಸಗಿ ವಾಹನಗಳ ಸಾರಿಗೆ ವ್ಯವಸ್ಥೆ ಬಂದ್ ಆಗಲಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ನೌಕರರು ಸಹ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಬೆಂಗಳೂರಿನ ಎಲ್ಲಾ ಕಾರ್ಮಿಕರು ಸಹ ಸ್ವಯಂ ಸ್ಫೂರ್ತಿಯಿಂದ ಮುಷ್ಕರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಆಲ್ ಇಂಡಿಯಾ ಜನಸ್ಟೈ ಕರೆ ಕೊಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಡಾಬಸ್ಪೇಟೆ ವಲಯ ಸಮಿತಿ ಮತ್ತು ನೆಲಮಂಗಲ ತಾಲೂಕು ಸಮಿತಿ ಜಂಟಿಯಾಗಿ ಇವತ್ತು ಮುಷ್ಕರಕ್ಕೆ ನಾವು ಮುಷ್ಕರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ಏನಿವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ, ರೈತ ವಿರೋಧಿ ನೀತಿ, ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಈ ವಿರೋಧಿನ ನಿಲ್ಲಿಸಬೇಕು, ಕೂಡಲೇ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ದೇಶಾದ್ಯಂತ ಮುಷ್ಕರ ಹೋಗ್ತಾ ಇದೆ. ಅದೇ ಪ್ರಕಾರವಾಗಿ ನೆಲಮಂಗಲ ಮತ್ತು ಡಾಬಸ್ಪೇಟೆಯಲ್ಲಿ 1000 ಕಾರ್ಮಿಕರುಗಳು 8-9 ಸಂಪೂರ್ಣವಾಗಿ ಸ್ತಬ್ಧ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ಅದಕ್ಕೋಸ್ಕರ ಜನರನ್ನು ನಾವು ಮನವಿ ಮಾಡಿಕೊಳ್ತಾರಂಥದ್ದು ಸ್ವಯಂ ಸ್ಫೂರ್ತಿಯಿಂದ ನಮ್ಮ ಬೆಂಬಲಕ್ಕೆ ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಸುದ್ದಿಗೋಷ್ಠಿಯಲ್ಲಿ ಖಜಾಂಚಿ ನರಸಿಂಹಮೂರ್ತಿ, ಕಾರ್ಯದರ್ಶಿ ಅಂಜುಂ, ದಾಬಸ್ಪೇಟೆ ವಲಯ ಸಮಿತಿಯ ವೀರಣ್ಣ, ಪ್ರಶಾಂತ್, ರಘು ಮತ್ತಿತರರು ಇದ್ದರು. ದೇವನಹಳ್ಳಿಯ ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲ್ನ 9ನೇ ವಾರ್ಷಿಕೋತ್ಸವ ನಡೆಯಿತು. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ಬರುವುದನ್ನೆಲ್ಲ ಒಪ್ಪಿಕೊಳ್ಳುತ್ತಾ ಹೋಗಬೇಕೇ ಹೊರತು ಹೀಗೆ ಇಂತಹದ್ದೇ ಬೇಕೆಂದು ಚಿಂತಿಸಬಾರದು. ಆಗ ಜೀವನ ಸುಖಮಯವಾಗುವುದರ ಜೊತೆಗೆ ಏನನ್ನಾದರೂ ಸಾಧಿಸಲು ಸಾಧ್ಯವೆಂದು ನಟ ಡಾ ಶಿವರಾಜ್ಕುಮಾರ್ ತಿಳಿಸಿದರು. ದೇವನಹಳ್ಳಿ ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲ್ನ 9ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಯಾರೂ ಜೀವನದಲ್ಲಿ ಅಹಂ ಹೊಂದಬಾರದು, ಅದು ಇದ್ದರೆ ಬೇರೇನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ. ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದಲ್ಲಿ ತಗ್ಗಿ ಬಗ್ಗಿ ನಡೆಯುವುದನ್ನು ಹೇಳಿಕೊಟ್ಟಿರುವುದರಿಂದಲೇ ನಮ್ಮಲ್ಲಿ ಅಹಂ ಮೂಡಲು ಸಾಧ್ಯವಿಲ್ಲವೆಂದು ತಿಳಿಸಿದರು. ತಮ್ಮ 40 ವರ್ಷಗಳ ಹಿಂದಿನ ಶಾಲಾ ಕಾಲೇಜುಗಳ ಜೀವನವನ್ನು ನೆನಪಿಸಿಕೊಂಡರು. ಕಳೆದ 32 ವರ್ಷಗಳಿಂದಲೂ ನಮ್ಮ ಅಭಿಮಾನಿಗಳು, ಚಿತ್ರರಂಗದ ಹೂಡಿಕೆದಾರರು ಇದೇ ಮೊಗವನ್ನು ಮತ್ತೆ ಮತ್ತೆ ನೋಡುತ್ತಿದ್ದು ನಮಗೆ ಅವಕಾಶ ಕೊಡುತ್ತಿರುವುದರ ಬಗ್ಗೆ ಕನ್ನಡಿಗರಿಗೆ ಹಾಗೂ ಚಿತ್ರರಂಗದವರಿಗೆ ಕೃತಜ್ಞತೆ ತಿಳಿಸಿದರು. ಅದನ್ನು ಯಾರು ಯಾರು ಬರ್ತಾರೆ.
ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ಅಧ್ಯಕ್ಷೆ ಪುಷ್ಪಾ ಮುನಿರಾಜು, ಕಾರ್ಯದರ್ಶಿ ಕೆ ಮುನಿರಾಜು, ಉಪಕಾರ್ಯದರ್ಶಿ ಆಕಾಶ್ ಗೌಡ, ಸಂಸ್ಥೆಯ ಆಡಳಿತಾಧಿಕಾರಿ ಹಾಗೂ ನಿರ್ದೇಶಕರಾದ ಹರೀಶ್ ರಾವತ್, ಪ್ರಾಂಶುಪಾಲೆ ನಿತ್ಯಾ ಸತೀಶ್, ಐಸಿಎಸ್ಸಿ ವಿಭಾಗದ ಪ್ರಾಂಶುಪಾಲೆ ಕ್ರಿಸ್ಟಿನಾ ರಂಜನ್ ಉಪಸ್ಥಿತರಿದ್ದರು. ಅತ್ಯುತ್ತಮ ಅಂಕ ಗಳಿಸಿ ಸಾಧನೆಗೈದ ವಿದ್ಯಾರ್ಥಿಗಳನ್ನ ಪಾರಿತೋಷಕ ನೀಡಿ ಅಭಿನಂದಿಸಲಾಯಿತು. ಕೇರಳದ ಖ್ಯಾತ ಗುರುಶಿಷ್ಯ ಕಲಾ ತಂಡದವರು ನಡೆಸಿಕೊಟ್ಟ ಚಂಡೇವಾದ್ಯ ಎಲ್ಲರನ್ನ ಆಕರ್ಷಿಸಿತು. ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.